ರಾಹುಲ್ ಗಾಂಧಿಗೆ ಸಿಗಲಿದೆ ಅಧಿಕೃತ ನಿವಾಸ ಸಂಸದರ ನಿವಾಸದ ಬಗ್ಗೆ ರಾಹುಲ್ ಹೇಳಿದ್ದೇನು ಗೊತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಮೋದಿ ಉಪನಾಮ ಪ್ರಕರಣದಲ್ಲಿ ಮಾನನಷ್ಟ ಮೊಕದ್ದಮೆಗೆ ಗುರಿಯಾಗಿದ್ದಂಥ ರಾಹುಲ್ ಗಾಂಧಿ ಅವರಿಗೆ ವಿಧಿಸಲಾಗಿದ್ದ ಶಿಕ್ಷೆಗೆ ಸುಪ್ರೀಂ ಕೋರ್ಟ್ ತಡೆ ಆಜ್ಞೆಯನ್ನು ನೀಡಿತು ಇದು ಪ್ರಧಾನಿ ಮೋದಿ ಅವರಿಗೆ ಅಥವಾ ಪಿಗೆ ಅಥವಾ ಎನ್ ಡಿ ಎಗೆ ಅತಿದೊಡ್ಡ ಮುಖಭಂಗ ಕಾಂಗ್ರೆಸ್ಗೆ ಅತಿದೊಡ್ಡ ಗೆಲುವು ಹೀಗಾಗಿ ಕಾಂಗ್ರೆಸ್ ಸಂಸತ್ ಸ್ಥಾನವನ್ನು ಅಂದರೆ ಸಂಸದರ ಸ್ಥಾನವನ್ನು ಮರುಸ್ಥಾಪಿಸಿದ್ದು ಇದೀಗ ಅವರಿಗೆ ಸರ್ಕಾರಿ ಬಂಗಲೆಯನ್ನು ವಾಪಸ್ ನೀಡಿದೆ ದೆಹಲಿಯಲ್ಲಿರುವಂಥ ಸರ್ಕಾರಿ ಬಂಗಲೆಯನ್ನು ವಾಪಸ್ ನೀಡಲಾಗಿದೆ ಲೋಕಸಭೆಯ ಸದನ ಸಮಿತಿ ಹನ್ನೆರಡು ತುಗುಲಕ ಲೇನ್ನಲ್ಲಿರುವ ರಾಹುಲ್ ಗಾಂಧಿ ಅವರ ಹಳೆಯ ಬಂಗಲೆಯನ್ನು ವಾಪಸ್ ನೀಡಿದೆ ಅಂತ ಮೂಲಗಳು ತಿಳಿಸಿವೆ ಎರಡು ಸಾವಿರದ ನಾಲ್ಕರಲ್ಲಿ ಅಮೇಥಿ ಕ್ಷೇತ್ರದಲ್ಲಿ ಗೆದ್ದ ಮೇಲೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದ ಮೇಲೆ ಸರ್ಕಾರಿ ಬಂಗಲೆ ನೀಡಲಾಗಿತ್ತು ಆದರೆ ಏನೊಂದು ಮೋದಿ ಉಪನಾಮ ಪ್ರಕರಣ ಕೇಸ್ನಲ್ಲಿ ಅವರನ್ನು ಅವರ ಬಂಗಲೆಯನ್ನು ಕಿತ್ಕೊಳ್ಳಲಾಗಿತ್ತು ಅವರಿಗೆ ಕೊಟ್ಟಿದ್ದಂಥ ಸಂಸದ ಸ್ಥಾನವನ್ನು ಅನರ್ಹಗೊಳಿಸ್ಲಾಗಿತ್ತು ಆದರೆ ಎಲ್ಲ ಇದೆ ಆದರೆ ಮನೆ ಇದೆ ನಿಮಗೆ ಸರ್ಕಾರಿ ಬಂಗಲೆ ಅಂತ ರಾಹುಲ್ ಗಾಂಧಿ ಅವರು ಕೇಳಿದ್ರೆ ರಾಹುಲ್ ಗಾಂಧಿಯವರು ಇಡೀ ದೇಶವೇ ನನ್ನ ಮನೆ ಇಡೀ ಭಾರತವೇ ನನ್ನ ಮನೆ ಹೀಗಾಗಿ ಭಾರತವನ್ನು ಜೋಡಿಸೋ ಕೆಲಸವನ್ನು ಮಾಡ್ತಾಯಿದ್ದೀನಿ ಅದೇ ನಮ್ಮ ಭಾರತ ಜೋಡೋ ಅನ್ನೋ ಒಂದು ಮೂಲಕ ಗುಡುಗಿದ್ದಾರೆ ಅನವಶ್ಯಕವಾಗಿ ಉದ್ದೇಶಪೂರ್ವಕವಾಗಿ ದ್ವೇಷ ರಾಜಕಾರಣವನ್ನು ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ವಿಪಕ್ಷಗಳ ಮೈತ್ರಿಕೂಟಕ್ಕೆ ಇಂಡಿಯಾ ಅನ್ನೋ ಹೆಸರನ್ನು ಇಟ್ಟಾಗ ಇಂಡಿಯಾ ಅನ್ನೋ ಪದವನ್ನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಟೀಕಿಸಿದರು ಇಂಡಿಯಾ ಅಂತ ಹೆಸರಿಡ್ಕೊಬಿಟ್ರೆ ಇಂಡಿಯಾ ಆಗಲ್ಲ ಹಿಜ್ಬುಲ್ ಏನೋ ಇಂಡಿಯನ್ ಮುಜಾಹಿದ್ದೀನ್ ಉಗ್ರಗಾಮಿ ಸಂಘಟನೆಯಲ್ಲೂ ಇಂಡಿಯಾ ಅನ್ನೋ ಪದ ಇದೆ ಈಸ್ಟ್ ಇಂಡಿಯಾ ಕಂಪನಿ ಅದರಲ್ಲೂ ಇಂಡಿಯಾ ಅನ್ನೋ ಪದ ಇದೆ ಪಿ ಎಫ್ ಐ ಅಲ್ಲೂ ಇಂಡಿಯಾ ಅನ್ನೋ ಪದ ಇದೆ ಹೀಗಾಗಿ ಇಂಡಿಯಾ ಅಂದಿದ್ದ ತಕ್ಷಣ ಇಂಡಿಯಾ ಆಗೋಲ್ಲ ಅಂತ ಭಾರತದ ಹೆಸರನ್ನು ಭಾರತದ ಪ್ರಧಾನಿಯೊಬ್ಬರು ಉಗ್ರಗಾಮಿ ಸಂಘಟನೆ ಅಥವಾ ಒಂದಷ್ಟು ಸಂಘಟನೆಗಳ ಜೊತೆ ಬೆರೆಸಿ ಮಾತನಾಡಿದ್ರು ಹಾಗಾದರೆ ರಾಹುಲ್ ಗಾಂಧಿಯವ್ರಿಗೆ ಇಂಪ್ಲಿಮೆಂಟ್ ಆಗಿದ್ದು ಪ್ರಧಾನಿ ನರೇಂದ್ರ ಮೋದಿಯವ್ರಿಗೆ ಆಗಲಿಲ್ವಾ ವ್ಯಕ್ತಿ ಅಂತ ಬಂದಾಗ ಪ್ರಧಾನಿ ಅಥವಾ ಮೋದಿ ಅಥವಾ ಮೋದಿ ಸಮುದಾಯದ ವಿರುದ್ಧ ರಾಹುಲ್ ಗಾಂಧಿ ಗುಡುಗುದ್ರು ಅಂದ್ಬಿಟ್ಟು ಕೇಸ್ ಹಾಕಿದ್ರು ಸಂಸದ ಸ್ಥಾನವನ್ನೇ ಅನರ್ಹ ಮಾಡಿದ್ರು ಎರಡು ವರ್ಷ ಜೈಲು ಶಿಕ್ಷೆ ಆಗಬೇಕಂತು ಬಟ್ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆಯಾಜ್ಞೆಯನ್ನು ಕೊಡ್ತು ಹಾಗಾದರೆ ಪ್ರಧಾನಿಯವರ ವಿರುದ್ಧ ಇದನ್ನು ಪ್ರಶ್ನಿಸಿದ್ದು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಗೆ ಅನ್ವಯ ಆಗಬಹುದಾದ ಉಪನಾಮದ ಪ್ರಕರಣ ಇಂಡಿಯಾವನ್ನು ಇತರೆ ಹೆಸರಿನ ಉಗ್ರಗಾಮಿ ಸಂಘಟನೆ ಹಿಂದೆ ಈಸ್ಟ್ ಇಂಡಿಯಾ ಕಂಪನಿ ಜೊತೆ ಹೋಲಿಸುವಂಥ ನಿಮಗೆ ಅನ್ವಯವಾಗೋದಿಲ್ವೇ ಅಂತ ಎಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ತಡೆಯನ್ನು ಕೊಟ್ಟಿತ್ತು ಇದೀಗ ರಾಹುಲ್ ಗಾಂಧಿ ಅವರಿಗೆ ಸಂಸತ್ ಸ್ಥಾನ ಮತ್ತೆ ಸಿಕ್ಕಿದೆ ಅವರು ಇದೀಗ ಸರ್ಕಾರಿ ಬಂಗ್ಲೆಯನ್ನು ವಾಪಸ್ ಪಡ್ತಿದ್ದಾರೆ ಈ ಮೂಲಕ ತಮ್ಮ ಅಧಿಕೃತ ನಿವಾಸಕ್ಕೆ ಬರುವಂಥ ಸಂದರ್ಭದಲ್ಲಿ ಅಂದರೆ ಅದರ ಬಗ್ಗೆ ಕೇಳಿದಾಗ ಇಡೀ ದೇಶವೇ ನನ್ನ ಮನೆ ಅನ್ನೋ ರೀತಿಯಲ್ಲಿ ಭಾರತ್ ಜೋಡೋ ಕಾನ್ಸೆಪ್ಟನ್ನು ಮಾತನಾಡಿದರೆ ಇದು ಎನ್ ಡಿ ಎ ವಿರುದ್ಧ ಅಥವಾ ಪ್ರಧಾನಿಯವರ ವಿರುದ್ಧ ರಾಹುಲ್ ಗಾಂಧಿ ಕೊಟ್ಟಿರುವ ಅತಿ ದೊಡ್ಡ ಸ್ಟೇಟ್ಮೆಂಟ್ ಇಡೀ ದೇಶವೇ ಒಂದು ಅನ್ನೋ ಕಲ್ಪನೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ವೀಕ್ಷಕರೇ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಬಗ್ಗೆ ಹಾಗೆ ರಾಹುಲ್ ಗಾಂಧಿಯವರ ಫ್ಯೂಚರ್ ಬಗ್ಗೆ ಹಾಗೆಯೇ ಲೋಕಸಭಾ ಚುನಾವಣೆಯಲ್ಲಿ ಏನಾಗ್ಬೋದು ಎನ್ ಡಿ ಎನಾ ಇಂಡಿಯಾನ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು